ಸ್ಥಿತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತವಾ ಚಿಕನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಬಂದು ದಪ್ಪ ತಳದ ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು 2 ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲೋ ಫ್ಲೇಮಲ್ಲಿ ಇದನ್ನ 1 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳಿ. 1 ಸೆಕೆಂಡ್ ಅಷ್ಟು ಫ್ರೈ ಆಗಿದೆ. ನಾನಿವಾಗ ಚಿಕನ್ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್ ಇದನ್ನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಿಮಿಷ ಆಗಿದೆ. ನೋಡಿ, ನಾನು ಟೊಮೊಟೊನ ಈ ಥರ ಟೊಮೊಟೊ ಪಲ್ಪ್ಸ್ ಎಲ್ಲ ಏನಿದೆ ಅದನ್ನು ತಕ್ಕೊಂಡು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಕೊತ್ತಂಬರಿ ಸೊಪ್ಪು, ಒಂದು 1/2 ಲೆಮನ್, ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತಾ ಇದ್ದೀನಿ. ನಾನಿವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ನೋಡಿ, ನಮ್ಮ ತವಾ ಚಿಕನ್ ಇವಾಗ ರೆಡಿ ಆಗಿದೆ. ನೋಡಿ, ವಾವ್, ಘಮ ಘಮ ಅಂತ ಇದೆ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ತೀನಿ. ನನ್ನ ತವಾ ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯಲ್ಲಿ ಮಾಡಿ ಏನೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.